ಟ್ರೈನ್ ಬಂದಿಲ್ಲ ಜಯ ಸಿಕ್ಕಿದ್ದು ರಿಟ್ ಮಾಡಿ ಪ್ರತಿಪಾದಿಸಿದ್ದೇವೆ ಅದು ಸಾಬೀತಾಗಿ ನಮ್ಮ ಬೇಡಿಕೆ ಸರಿ ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯವು ನಮಗೆ ಕೊಟ್ಟ ಒಂದು ಒಂದು ತೀರ್ಪು ನಮ್ಮ ಪರವಾಗಿ ಬಂದು ಕಡೆಗೆ ನೈರುತ್ಯ ರೈಲ್ವೆಯವರಿಗೆ ನಿನ್ನೆ 17 ಅಕ್ಟೋಬರ್ 17 ಅಂತಿಮ ಅಕ್ಟೋಬರ್ 17ಕ್ಕೆ ನೈರುತ್ಯ ರೈಲ್ವೆಯವರು ಹೈಕೋರ್ಟ್ಗೆ ಬಂದು ಕಡೆಯ ಸಲವಾಗಿ ಏನು ಹೇಳಬೇಕಾದ್ರು ನ್ಯಾಯವಾಗಿ ಹೇಳಬೇಕು ಅಸಂಬದ್ಧ ಮಾತಾಡಿದ ಮೇಲೆ ಕ್ರಮ ತೆಗೆದುಕೊಳ್ತೇನೆ ಅಂತೇಳಿ ಶ್ರೀಮತಿ ರತ್ನಾವತಿ ಎಂಬ ಜಡ್ಜ್ ಹೇಳಿದ್ರೆ ಪ್ರತಿಫಲವಾಗಿ ನಿನ್ನೆ 17ಕ್ಕೆ ನೈರುತ್ಯರು ಹೋಗಿ ನಾವು ಇವತ್ತೇ ಪ್ರಾರಂಭಿಸ್ತೇವೆ ಅಂತ ಹೇಳಿ ಒಂದು ಹೇಳಿದ್ರಿಂದ ಈ ಪ್ರಾರಂಭವಾಗಿ ಮಂಗಳೂರಿಗೆ ಬಂದಿದೆ ಈಗ ಮಂಗಳೂರಿನ ಈ ಕಡೆ ಬರ್ತಾರೆ ಒಂದು ಕಡೆಯಿಂದ ಮಿಲಿಟರಿ ಪೆನ್ಷನ್ ಕೊಟ್ಟಿದ್ದಾರೆ ಹಾಗೆ ರಾಜ್ಯ ಸರ್ಕಾರದ ಪೆನ್ಷನ್ ಕೊಟ್ಟಿದ್ದಾರೆ ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ತಾರೆ ನಾವಾಗಿ ಕೇಳಲಿಕ್ಕೆ ಹೋಗುದಿಲ್ಲ ಯಾರಿಗೆ ಆದರೂ ಕೆಲವರು ಬಂದು ಇರಲಿ ನಿಮ್ಮ ಯಾತ್ರೆದಂಗೆ ನಮ್ಮನ್ನು ದೇಣಿಗೆ ಅಂತೇಳಿ ಬಲಾತ್ಕಾರದಲ್ಲಿ ಕೊಟ್ಟಾಗೆ ಕೊಟ್ಟಿರ್ತದೆ ಶ್ರೀಕೃಷ್ಣ ಪರಮಾತ್ಮ ದಯ ಅಂತ ನಾನು ಭಾವಿಸ್ತೇನೆ ನಮಗೆ ಎಂದಿಗೂ ಹಣದ ಕೊರತೆ ಬರಲಿಲ್ಲ ಹಣ ಇಲ್ಲ ಆದರೆ ಕೊರತೆ ಬರಲಿಲ್ಲ ಅದು ಹೇಗೋ ಇಲ್ಲಿಂದ ಬರ್ತದಲ್ಲಿ ಖರ್ಚು ಅಗ್ರಮಾನ ಮಾಡೋದಾಗಲಿ ಬೇಡ ಪ್ರಜ್ಞೆಗೊಳ್ಳೋದಾಗಲ್ಲ ಗೌರವದಿಂದ ನೋಡಿದಾಗಲಿಕ್ಕೆ ಅದಕ್ಕೆ ನಾನು ಋಣಿಯಾಗಿದ್ದೆ ಅಂತ ಹೇಳಿದ್ದ ಆದರೆ ಅದನ್ನು ಸ್ವಲ್ಪ ವೈಭವೀಕರಿಸಿದವರು ನಮ್ಮ 12 ಗಂಟೆಗೆ ನನಗೆ ದೂರವಾಣಿಯಲ್ಲಿ ಕೇಳಿದ್ರು ನಾನು ಪಕ್ಕ ಇದ್ದವರಿಗೆ ಬೇಕಾದ ಉತ್ತರ ಕೊಡ್ತೇನೆ ಯಾಕಂದ್ರೆ ಹೋರಾಟ ಎಲ್ಲರ ಸಹಕಾರ ಮಾಧ್ಯಮದವರ ಒಂದು ಪ್ರಚಾರದಿಂದಾಗಿ ನಮಗೆ ಈ ದಿನ ಜಯ ಸಿಕ್ಕಿದೆ ನಿಜವಾಗಿಯೂ ಇದು ಈ ಒಂದು ಇತಿಹಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಕರಾವಳಿ ಇತಿಹಾಸದಲ್ಲಿ ಬಹಳಷ್ಟು ಶಾಶ್ವತವಾಗಿ ಬರೆಯುವಂಥ ದಿನ ಸ್ವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿನ ಹಿಂದೆ ಏನು ಚರಿತ್ರೆಯ ಬಗ್ಗೆ ನಾವು ಹೇಳ್ತಾ ಇದ್ದೆವು
ಸ್ವರ್ಣಾಕ್ಷರಗಳು ಬರೀಬೇಕು. ಅದಕ್ಕಿಂತಲೂ ಜಿಲ್ಲಾಧಿಕಾರಿ ಅವರೊಂದಿಗೆ ಹಿರಿಯ ನಾಗರಿಕರದ್ದು ನಿವೃತ್ತ ನೌಕರ ಸಂಘದ ಜನತೆಯ ಒಂದು ಸಹಕಾರ ಬೆಂಬಲದಿಂದ ಈ ಒಂದು ಯಶಸ್ವಿಯಾಗಿದೆ. ನಿಜವಾಗಿ ಬಹಳ ಸಂತೋಷದ ವಿಚಾರ. ಇವತ್ತು ಬಂದಿರುವ ರೈಲನ್ನು ಮತ್ತು ರೈಲ್ವೆಗೆ ಬರುವ ಹಾಗೆ ಕಾರಣೀಭೂತರಾದಂಥ ಸಂಸದರನ್ನು, ಕೇಂದ್ರದ ಸಚಿವರನ್ನು ಮತ್ತು ಆಡಳಿತ ಪಕ್ಷದವರನ್ನು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ರಾಜಕೀಯ ಬೆಂಗಳೂರು ಮಂಗಳೂರು ಎರಡು ಟ್ರೈನ್ ತಂದದ್ದು ನಾವು ಅಂತೇಳಿ ತಪ್ಪು. ನಾವು ರೈಲ್ವೆ ಯಾತ್ರಿ ಸಂಘದವರು ಮತ್ತು ಮುಕಾಂಬಿಕ ರೈಲ್ವೆ ಯಾತ್ರಿ ಸಂಘ ಬೈದು ನಾವು ಹೋಗಿ ಫಸ್ಟ್ ನಮ್ಗೆ ಆಗ ಆಸ್ಕರ್ ಹೆಲ್ಪ್ ಮಾಡಿದ್ದಾರೆ ಡೆಲ್ಲಿಯಲ್ಲಿ. ಯಾಕಂದರೆ ಒಬ್ಬ ಎಮ್ ಪಿ ಆಗಲಿ ಎಮ್ ಎಲ್ ಎ ಆಗಲಿ ನಮ್ಮ ಒಟ್ಟಿಗಿಲ್ಲ, ಅದು ನಮ್ಗೆ ಒಳಗೆ ಹೋಗಲಿ ಬಿಡೋದಿಲ್ಲ. ಫಸ್ಟ್ ಲಾಲು ಪ್ರಸಾದ್ ಹತ್ರ ನಾವು ಮಾತಾಡಿದಾಗ ಅದು ಮಂಗಳೂರಲ್ಲಿ 2007 ಟ್ರೈನ್ ಓಪನ್ ಆಯಿತು. ಇದೇ ಟ್ರೈನ್ 2007 ನಾವು ಆಗಲೇ ನಾವು ಹೇಳಿದ್ದೇವೆ. ಕಾರವಾರ ಅಂದರೆ ಉತ್ತರ ಕರ್ನಾಟಕ ಜಿಲ್ಲೆ, ಉಡುಪಿ ಜಿಲ್ಲೆ, ಸುರತ್ಕಲ್ ನಾರ್ತ್ ಭಾಗ, ಇದು ನಮ್ಮ ರಾಜಧಾನಿ. ಬೆಂಗಳೂರು ಹೋಗಲಿಕ್ಕೆ ಎಲ್ಲ ಸರ್ಕಾರಿ ಕೆಲಸ, ವಿದ್ಯೆ, ಆರೋಗ್ಯ ಎಲ್ಲದಕ್ಕೂ, ಬಿಸ್ನೆಸ್ ಎಲ್ಲದಕ್ಕೂ ನಾವು ಬೆಂಗಳೂರಿಗೆ ಹೋಗಬೇಕು. ಆದರೆ ನಮಗೆ ಇಲ್ಲಿಂದೆಲ್ಲ ಕೇರಳಕ್ಕೆ ಹೋಗ್ತಾವಲ್ಲದೆ ಇಲ್ಲಿ ಬೆಂಗಳೂರಿಗೆ ಟ್ರೈನ್ ಇಲ್ಲ. ಬರ್ಕೊಟ್ಟೆವು ನಾವು, ಬರ್ಕೊಟ್ಟು ನಾವು 2009 ಜೂನ್ 30 ಹುಬ್ಬಳ್ಳಿಗೆ ಹೋದೆವು. ಹುಬ್ಬಳ್ಳಿ ಹೋದಾಗ ಜನರಲ್ ಮ್ಯಾನೇಜರ್ ಕುಲದೀಪ್ ಚತುರ್ವೇದಿ ಹೇಳಿದರು ಆಗಸ್ಟ್ 9